ಹಾಯ್ ಎಲ್ಲರಿಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ವಿಡಿಯೋ ಇದು. ಯಾಕಂದರೆ ನಿಮಗೆ 2021-22 ಬೋರ್ಡ್ ಪರೀಕ್ಷೆಗೆ ಬರುವಂತಹ ಲೆಸನ್ಸ್ಗಳು ಎಷ್ಟು ಲೆಸನ್ಸ್ಗಳನ್ನು ಕಡಿತಗೊಳಿಸಲಾಗಿದೆ ಎಂಬ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಹಾಗಾಗಿ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆ, ಶುರು ಮಾಡೋಣ ಬನ್ನಿ. ಯಾಕಂದರೆ ಇದು ಮುಖ್ಯವಾಗಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಪ್ರಕಟಗೊಂಡಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಇದನ್ನು ಮಾತ್ರ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಪ್ರೂಫ್ ಇದೆ ಇದು. ಓಕೆ, ನೆಕ್ಸ್ಟು ಮೊಟ್ಟ ಮೊದಲು ನಾವು ಪ್ರಥಮ ಭಾಷೆಗೆ ಇಲ್ಲಿ ಕಡಿತಗೊಂಡಿರುವಂತಹ ಒಂದು ಮಾಹಿತಿಯನ್ನು ನೋಡೋಣ ನಾವು. ಗದ್ಯ ಭಾಗ ಪ್ರಥಮ ಭಾಷೆಯಲ್ಲಿ ಕನ್ನಡ ಒಂದು ಸಬ್ಜೆಕ್ಟಲ್ಲಿ ಕಡಿತಗೊಂಡಿರುವಂತಹ ಪರಿಗಣಿಸದಿರುವ ಪಠ್ಯಾಂಶಗಳು. ನೋಡಿ ಇಲ್ಲಿ, ನೋಡಿ ಫಸ್ಟ್ ಒನ್, 2021-22 ಸಾಲಿನ SLC ಪರೀಕ್ಷೆಯಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸದಿರುವ ಪಠ್ಯಾಂಶಗಳಿದು, ನೆನ್ಪಿಟ್ಕೊಳ್ಬೇಕು ನೀವು. ಓಕೆ, ನೋಡಿ ಯಾವುದೆಲ್ಲ ಗದ್ಯ ಭಾಗದಲ್ಲಿ 8ನೇ ಒಂದು ಸುಕುಮಾರ ಸ್ವಾಮಿಯ ಕಥೆ, ಇದು ನಿಮಗೆ ಪರಿಗಣಿಸಿರುವುದಿಲ್ಲ. ಪದ್ಯ ಭಾಗ 8 ಕೆಮ್ಮನೆ ಮೀಷ ಒತ್ತನೆ, ಇದು ಕೂಡ ಪರಿಗಣಿಸಿರುವುದಿಲ್ಲ. ಪಠ್ಯಪೂರ್ವಕ ಅಧ್ಯಯನದಲ್ಲಿ ಮೃಗ ಮತ್ತು ಸುಂದರಿ, ಈ ಮೂರು ಲೆಸನ್ಸ್ಗಳು ನಿಮಗೆ ಬರೋದಿಲ್ಲ. ಒಂದು ಪೊಯಮ್, ಒಂದು ಪಠ್ಯಪೂರ್ವಕ ಅಧ್ಯಯನ ಮತ್ತು ಒಂದು ಗದ್ಯ ಭಾಗ, ಇವು ಮೂರು ಕೂಡ ಪರಿಗಣಿಸದಿರುವಂತಹ ಪಠ್ಯಾಂಶಗಳು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ SLCಗೆ ಸಂಬಂಧಪಟ್ಟುವಂಥ. ಇನ್ನು ಉಳಿದ ಎಲ್ಲ ಪಠ್ಯಾಂಶಗಳು ಮೌಲ್ಯಮಾಪನಕ್ಕೆ ಏನಾಗಿರುತ್ತೆ, ಪರಿಗಣಿಸಲಾಗುತ್ತೆ. ನೆಕ್ಸ್ಟ್ ನೋಡಿ, 2021 ಮೌಲ್ಯಮಾಪನಕ್ಕೆ ಪರಿಗಣಿಸದಿರುವ ಪಠ್ಯಾಂಶಗಳು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಸಂಬಂಧಪಡುವುದು. ನೋಡಿ, ಡಿಸ್ಕವರಿ ಸಂಬಂಧಪಟ್ಟಿರುವುದಿಲ್ಲ, ಇದನ್ನು ಬಿಟ್ಟಿದ್ದಾರೆ. ನಿಮ್ಮ ಬೋರ್ಡ್ ಪರೀಕ್ಷೆಯಿಂದ ಇದನ್ನು ಕೈಬಿಡಲಾಗಿದೆ. ನೆಕ್ಸ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಸರ್ವಿವಲ್ ಆ್ಯಂಡ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಆಫ್ ಅವರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಆ್ಯಂಡ್ ನೆಕ್ಸ್ಟ್ ಸಪ್ಲಿಮೆಂಟರಿ ರೀಡಿಂಗಲ್ಲಿ ದ ಬರ್ಡ್ ಹ್ಯಾಪಿನೆಸ್, ಈ ಎಲ್ಲ ಸಿಲೆಬಸ್ಸನ್ನು ಏನು ಮಾಡಿದ್ದಾರೆ, ನಿಮ್ಮ ಬೋರ್ಡ್ ಪರೀಕ್ಷೆಯಿಂದ ಕೈಬಿಡಲಾಗಿದೆ. ಉಳಿದ ಎಲ್ಲ ಪಠ್ಯಾಂಶಗಳು ಮೌಲ್ಯಮಾಪನಕ್ಕೆ ಏನಾಗಿದೆ, ಪರಿಗಣಿಸಲಾಗ್ತದೆ. ಓಕೆ, ನೆಕ್ಸ್ಟು ತೃತೀಯ ಭಾಷೆಯನ್ನು ನೋಡೋಣ. ತೃತೀಯ ಭಾಷೆಯಲ್ಲಿ ಯಾವ ಯಾವ ಒಂದು ಪಾಠಗಳನ್ನು ತೆಗೆಯಲಾಗಿದೆ ನೋಡೋಣ. ಫಸ್ಟ್ ಒನ್, ದುನಿಯಾ ಮೇ ಪಹಲಾ ಮಕಾನ್ ರೋಬೋಟ್ ಬಾಲ್ಸೆಕಿತ್, ಈ ಮೂರನ್ನು ಬಿಟ್ಟು 10, 12, 16ನೇ ಒಂದು ಲೆಸನ್ಸ್ಗಳನ್ನು ಪೋಯಮ್ಸ್ಗಳನ್ನು ಬಿಟ್ಟು ಇಲ್ಲಿ ಇನ್ನೂ ಉಳಿದ ಎಲ್ಲ ಪಠ್ಯಾಂಶಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಗಣಿತ ಎಂಬ ಒಂದು ವಿಷಯದಿಂದ ಯಾವುದೆಲ್ಲ ಪಾಠಗಳನ್ನು ಬೋರ್ಡ್ ಪರೀಕ್ಷೆಯಿಂದ ಬಿಟ್ಟಿದ್ದಾರೆ, ವಾಸ್ತವ ಸಂಖ್ಯೆಗಳನ್ನು ಬಿಟ್ಟಿದ್ದಾರೆ, ಬಹುಪದಕ್ತಿಗಳು ಮತ್ತು ಸಂಖ್ಯಾಶಾಸ್ತ್ರ, ವಿಚಲನ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದನ್ನು ಇಲ್ಲಿ ಮೌಲ್ಯಮಾಪನಕ್ಕೆ ಏನಾಗಿದೆ, ಪರಿಗಣಿಸುವುದಿಲ್ಲ. ಇವು ಯಾವುದನ್ನು ಕೂಡ ಪರಿಗಣಿಸುವುದಿಲ್ಲ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ನೀವು ಇದನ್ನು ಓದಲಿಕ್ಕೆ ಹೋಗಬೇಡಿ. ಸಂಭವನೀಯತೆ, ಇವು ನಾಲ್ಕು ಒಂದು ಪಾಠಗಳನ್ನು ಕೈಬಿಡಲಾಗಿದೆ. ಇನ್ನೂ ಉಳಿದ ಎಲ್ಲ ಪಾಠಗಳನ್ನು ಏನು ಮಾಡಿ, ಮೌಲ್ಯಮಾಪನಕ್ಕೆ ನಿಗದಿಪಡಿಸಲಾಗಿದೆ. ಓಕೆ, ನೆಕ್ಸ್ಟ್ ನೋಡಿ. ವಿಜ್ಞಾನ, ಲೋಹಗಳು ಮತ್ತು ಅಲೋಹಗಳು 3.4 ಮತ್ತು 3.5 ಪುಟ ಸಂಖ್ಯೆ 61-68 ಇಲ್ಲಿ ಏನು ಮಾಡಲಾಗಿದೆ, ಕೈಬಿಡಲಾಗಿದೆ. ನೆಕ್ಸ್ಟ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 4.3, 4.4, 4.5 ಪುಟ ಸಂಖ್ಯೆ 19-25 ಏನು ಮಾಡಲಾಗಿದೆ, ಕೈಬಿಡಲಾಗಿದೆ. ಓಕೆ, ನೀವು ಯಾವುದೇ ರೀತಿ ಓದ್ಕೊಳ್ಬೇಕಂತಿಲ್ಲ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ 8.1 ಮತ್ತು 8.2 ಪುಟ ಸಂಖ್ಯೆ 46-53 ಏನು ಮಾಡಿದ್ದಾರೆ, ಕೈಬಿಡಲಾಗಿದೆ. ಮಾನವನ ಕಣ್ಣುಗಳು ಮತ್ತು ವರ್ಣಮಯ ಜಗತ್ತು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಇವೆಲ್ಲಗಳನ್ನು ಕೈಬಿಡಲಾಗಿದೆ. ಓಕೆ, ವಿಜ್ಞಾನ ಎಂಬ ವಿಷಯದಲ್ಲಿ ಈ ಎಲ್ಲ ವಿಷಯಗಳನ್ನು ಕೈಬಿಟ್ಟಿದ್ದಾರೆ, ಓದಲಿಕ್ಕೆ ಹೋಗಬೇಡಿ. ಉಳಿದ ಎಲ್ಲ ಪಠ್ಯಾಂಶಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗ್ತದೆ. ಓಕೆ, ನೆಕ್ಸ್ಟ್ ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನವನ್ನು ಕೂಡ ಈ ವಿಷಯದಲ್ಲೂ ಕೂಡ ಕೆಲವೊಂದು ತೆಗೆದಿದ್ದಾರೆ. ಇತಿಹಾಸದಲ್ಲಿ ಯಾವುದನ್ನು ತೆಗೆದಿದ್ದಾರಪ್ಪ ಅಂದರೆ, 10ನೇ ಶತಮಾನದ ರಾಜಕೀಯ ಆಯಾಮಗಳನ್ನು ತೆಗೆದಿದ್ದಾರೆ. ರಾಜ್ಯಶಾಸ್ತ್ರ 5, ಜಾಗತಿಕ ಸಮಸ್ಯೆಗಳನ್ನು ಕೈಬಿಡಲಾಗಿದೆ.
ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಕೈಬಿಟ್ಟಿದ್ದಾರೆ. ಭೂಗೋಳದಲ್ಲಿ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಭಾರತದ ಜನಸಂಖ್ಯೆಯನ್ನು ಕೈಬಿಡಲಾಗಿದೆ. ಅರ್ಥಶಾಸ್ತ್ರದಲ್ಲಿ ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಅವ್ಯಯ. ವ್ಯವಹಾರ ಅಧ್ಯಯನದಲ್ಲಿ ವ್ಯವಹಾರ ಜಾಗತೀಕರಣವನ್ನು ಕೈಬಿಡಲಾಗಿದೆ. ಇಷ್ಟು ಲೆಸನ್ಸ್ಗಳನ್ನು ಕೈಬಿಟ್ಟು ಇನ್ನು ಉಳಿದ ಎಲ್ಲ ಪಠ್ಯಾಂಶಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗ್ತದೆ. ಓಕೆ, ನೆಕ್ಸ್ಟ್. ದ್ವಿತೀಯ ಭಾಷೆ ಕನ್ನಡ ನೋಡಿ. ಗದ್ಯ ಭಾಗ ಟುಸ್ಸೋಡ್ ವ್ಯಾಕ್ಸ್ ಮ್ಯೂಸಿಯಮ್ಮನ್ನು ಕೈಬಿಡಲಾಗಿದೆ. ಪದ್ಯ ಭಾಗ ಸವಿಚೈತ್ರ. ಪಠ್ಯಪೂರ್ವಕ ಅಧ್ಯಯನದಲ್ಲಿ ಹೊಂಗೆ ಬೇವುಗಳ ಹಾಡು, ಇವು ಎಲ್ಲ ಮೂರು ಒಂದು ಪದ್ಯವನ್ನು, ಒಂದು ಪಠ್ಯಪೂರ್ವಕ ಅಧ್ಯಯನ, ಒಂದು ಗದ್ಯ ಭಾಗವನ್ನು ಕೈಬಿಟ್ಟಿದ್ದಾರೆ ಬೋರ್ಡ್ ಪರೀಕ್ಷೆಗೆ. ಇದು ದ್ವಿತೀಯ ಭಾಷೆ ಕನ್ನಡದಲ್ಲಿ ಇರುವಂಥ ಸಂಬಂಧಿಸಿದೆ. ಹಾಗೆ ಇನ್ನೂ ಉಳಿದ ಎಲ್ಲ ಪಠ್ಯಾಂಶಗಳನ್ನು ಇಲ್ಲಿ ಮೌಲ್ಯಮಾಪನಕ್ಕೆ ಏನು ಮಾಡಲಾಗಿದೆ, ಪರಿಗಣಿಸಲಾಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ದ್ವಿತೀಯ ಭಾಷೆ ಕನ್ನಡ ಆಯಿತು. ತೃತೀಯ ಭಾಷೆ ಕನ್ನಡ ನೋಡೋಣ. ಗದ್ಯ ಭಾಗ ನನ್ನ ಪುಸ್ತಕ ಪ್ರಪಂಚ, ಪದ್ಯ ಭಾಗ ಗ್ರಂಥಾಲಯದಲ್ಲಿ, ಪಠ್ಯಪೂರ್ವಕ ಅಧ್ಯಯನ, ಈ ಒಂದು ಟಾಪ್ ಪ್ರಯಾಣ, ಇವು ಮೂರನ್ನು ಬಿಟ್ಟು ಉಳಿದ ಎಲ್ಲ ಪಠ್ಯಾಂಶಗಳ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗ್ತದೆ. ನೋಡಿ, ಇದು ತೃತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇರೋದು. ನೆಕ್ಸ್ಟ್ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ನೋಡೋಣ. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ವಿಲೇಜ್ ಕ್ರಿಕೆಟ್ ಮ್ಯಾಚ್ ಆ್ಯಂಡ್ ಕಾನ್ಸಮ್ರೆಸಿಟಿ ಕಲ್ಚರ್ ಪೋಯಮ್ ಸಾನೆಟ್ ಆ್ಯಂಡ್ ಮೈಂಡಿಂಗ್ ವಾಲ್ ಸಪ್ಲಿಮೆಂಟ್ರಿಯಲ್ಲಿ ಟೀಸರ್ ಐಲ್ಯಾಂಡ್ ರೀಡಿಂಗ್. ಓಕೆ, ಈ ಎಲ್ಲ ಲೆಸನ್ಸ್ಗಳು ಒಂದು ಪೋಯಮನ್ನು ಬಿಟ್ಟಿದ್ದಾರೆ, ಒಂದು ಗದ್ಯ ಭಾಗವನ್ನು ಬಿಟ್ಟಿದೆ, ಎರಡು ಗದ್ಯ ಭಾಗವನ್ನು ಬಿಟ್ಟಿದ್ದಾರೆ, ನೆಕ್ಸ್ಟ್ ಸಪ್ಲಿಮೆಂಟ್ರಿ ರೀಡಿಂಗ್ ಬಿಟ್ಟಿದ್ದಾರೆ. ಓಕೆ, ಈ ಮೂರು ಒಟ್ಟು ನಾಲ್ಕು ಲೆಸನ್ಸ್ಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಷಯದಲ್ಲಿ ಕೈಬಿಡಲಾಗಿದೆ. ಉಳಿದದ್ದೆಲ್ಲದೂ ಕೂಡ ಇಲ್ಲಿ ನಿಮ್ಮ ಒಂದು ಮೌಲ್ಯಮಾಪನಕ್ಕೆ ನಿಗದಿಪಡಿಸಲಾಗಿದೆ. ಥರ್ಡ್ ಲ್ಯಾಂಗ್ವೇಜ್ ನೋಡಿ, ಲೈಫ್ ಇನ್ ಬಂಜಾರು ಮಳೆ, ಸಿಂಪಲ್ ಟೌನ್, ದ ಟೈಗರ್ ಆ್ಯಂಡ್ ದ ಡಿಯರ್ ಆ್ಯಂಡ್ ಪ್ಲ್ಯಾಂಟ್ರೀ. ಓಕೆ, ನೆಕ್ಸ್ಟು ಸಪ್ಲಿಮೆಂಟ್ರಿ ದ ಪೂನೋಲೆಸ್ಟ್. ಇಷ್ಟೆಲ್ಲ ಬಿಟ್ಟಿದ್ದಾರೆ, ಉಳಿದದ್ದೆಲ್ಲದೂ ಕೂಡ ಇದೆ. ಇದು ಥರ್ಡ್ ಲ್ಯಾಂಗ್ವೇಜಲ್ಲಿ ಕೈಬಿಟ್ಟಂತಹ ವಿಷಯ. ನೆಕ್ಸ್ಟ್ ಪ್ರಥಮ ಭಾಷೆ ಹಿಂದಿ ನೋಡಿ. ಸ್ಕೌಟ್ ಸಂತ ಕವಿ ರೈದಾಸ್, ಲೋಕಗೀತ ಜೋ ದೇಖರ್ ಬಿ ನಹಿ ದೇಖ್ತೆ, ಏಕ್ ಕುತ್ತಾ ಅವ್ರ ಏಕ್ ಮೈನಾ, ಈ ಎಲ್ಲ ಲೆಸನ್ಸ್ಗಳನ್ನು ಬಿಟ್ಟಿದ್ದಾರೆ ಪ್ರಥಮ ಭಾಷೆ ಹಿಂದಿಯಲ್ಲಿ. ಇವುಗಳನ್ನು ಬಿಟ್ಟು ನೀವು ಉಳಿದ ಎಲ್ಲ ಪಠ್ಯಾಂಶಗಳಿಗೆ ಒತ್ತನ್ನು ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಥಮ ಭಾಷೆ ಸಂಸ್ಕೃತ. ಪ್ರಥಮ ಭಾಷೆ ಸಂಸ್ಕೃತದಲ್ಲಿ ನಿಮಗೆ ಮಂತರ ನಿರ್ಮಾಣ ನಿರ್ಮಮಂತ ಬಿಟ್ಟಿದ್ದಾರೆ. ಪ್ರಯೋಗಂ, ಕರ್ಣಭಾರಂ, ಸಾರವನ್ನಯ ಅಲಂಕರ್, ಇಂದ್ರವಜ್ರ ಛಂದಸ್ಸು, ಭೀಷ್ಮೋಕ್ತಯಂ, ಸಂಗಣಕಯಂತ್ರಂ ಆ್ಯಂಡ್ ಭಗವಾನ್ ರಮಣ್ ಮಹರ್ಷಿ ಆ್ಯಂಡ್ ಕೊನೆಯ ಮೂರು ಅನುವಾದಗಳನ್ನಿಲ್ಲಿ ಕೈ ಬಿಡಲಾಗಿದೆ. ಇಷ್ಟು ಬಿಟ್ಟು ಉಳಿದ ಎಲ್ಲ ಪಠ್ಯಾಂಶಗಳ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗ್ತದೆ. ಈ ಎಲ್ಲ ಹೇಳಿದ್ದನ್ನು ಕೈ ಬಿಡಲಾಗಿದೆ, ಉಳಿದವು ಎಲ್ಲವೂ ನಿಮ್ಮ ಮೌಲ್ಯಮಾಪನಕ್ಕೆ ಇರುತ್ತದೆ. ತೃತೀಯ ಭಾಷೆ ಸಂಸ್ಕೃತದಲ್ಲಿ ನೋಡೋಣ. ಯದುಗಿರಿ, ಇಂದು, ಕ್ಷಿರನಿಧ, ಕಾರಕಂ, ಮುದ್ರಾ, ಗುಲಿಯಕಂ, ಶ್ಲೇಷ ಮತ್ತು ಅನನ್ವಯ, ವಸಂತ ತಿಲಕ ಮತ್ತು ಮಾಲಿನಿ ವೃತ್ತ, ತದ್ದಿತಾಂತಂ, ಕೊನೆಯ ನಾಲ್ಕು ಅನುವಾದಗಳು, ಸಂಗಣಕಯಂತ್ರಂ, ಇವೆಲ್ಲವನ್ನು ಕೈಬಿಡಲಾಗಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲ SLC ಗೆ, PUC ಗೆ, ಡಿಗ್ರಿಗೆ, ಹಾಗೆ LKG ಯಿಂದ ಹಿಡ್ಕೊಂಡು ಪ್ರತಿಯೊಂದು ಲೆಸನ್ಸ್ಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಿ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ, ನಿಮ್ಮ ಒಂದು ರ್ಯಾಂಕ್, ನಿಮ್ಮ ಒಂದು ನಾಲೆಜ್ಗೆ ನಾನು ಹೆಲ್ಪನ್ನು ಮಾಡ್ತಾ ನಾನು ನಿಮ್ಮೊಂದಿಗೆ ಇರ್ತೇನೆ ಅಂತ ಹೇಳ್ತಾ ಇದನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ವಿದ್ಯಾರ್ಥಿಗಳೇ.